Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲಾಂದ್ರೆ ನಿನ್ನ ಪಾಪ್ಯುಲರ್ ಮಾಡ್ತೀನಿ. ಓಕೆನಾ? ನಿನ್ನ ಕೈ ಮುಗಿತೀನಿ ರಾಹುಲ್. ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ನನ್ನ ಹತ್ರನು ಇಲ್ಲ, ಅದಕ್ಕೆ ನಿನ್ನ ಕೇಳ್ತಿರೋದು. ನಿಮ್ ಮನೇಲಿ ದುಡ್ಡಿನ ಮೂಟನೆ ಇದೆ ಅಲ್ವಾ? ನಿಮ್ ಡ್ಯಾಡಿ ನಿಮ್ ಚಿಕ್ಕಪ್ಪ ತುಂಬಾ ಸಂಪಾದನೆ ಮಾಡ್ತಿದಾರಲ್ಲ, ಅದನ್ನೆಲ್ಲ ತಗೊಂಡ್ ಬಾ. ಮನೇಲಿ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ ರಾಹುಲ್. ನನಗ್ ದುಡ್ಡು ಕೊಟ್ಟು ಸತ್ತೋಗು. ಅವನ್ ಕೇಳ್ದಷ್ಟು ದುಡ್ಡು ಕೊಡದೇ ಇದ್ರೆ ನಿನ್ ಮರ್ಯಾದೆ ತೆಗಿತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಅದಕ್ಕೇನೆ ಸಾಯೋಣ ಅಂತ ಅನ್ಕೊಂಡೆ. ಶ್ರಾವ್ಯ ಅಲ್ ಬೇಡ, ನಿನ್ ಸಮಸ್ಯೆ ಪರಿಹಾರ ಸಾವು ಅಲ್ಲ, ಹೇಡಿಗಳು ಸಾಯ್ಬೇಕು ಅನ್ಕೊಳ್ಳೋದು. ನಾನ್ ಹೇಡಿನ ಚಿಕ್ಕಮ್ಮ, ಹುಚ್ಚಿ ನಾನು, ದಡ್ಡಿ ನಾನು. ನೀವ್ ಎಷ್ಟು ಹೇಳಿದ್ರು ಕೇಳದೆ ಅವ್ರ ಮಾಯಲ್ಲಿ ಬಿದ್ದು ಹೋದೆ. ನನಗ್ ಸಾಯಕ್ ಬಿಡಿ ಚಿಕ್ಕಮ್ಮ, ನನಗ್ ಸಾಯಕ್ ಬಿಡಿ. ಹೌದು ವಸು, ನಮಗ್ ಸಾವೇ ದಿಕ್ಕು ಅನ್ನಿಸ್ತಿದೆ. ಏನಕ್ಕ ನೀನು ಕೂಡ ಇಷ್ಟೆಲ್ಲ ಆದ್ಮೇಲೆ ನಾವ್ ಹೇಗ್ ಬದುಕಿರೋದು ವಸು? ಅವಳು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ತಿಳಿದೆ ಮಾಡಿದನ ತಪ್ಪು ಅನ್ನಲ್ಲ ಅಕ್ಕ, ಅದಕ್ಕೆ ಶಿಕ್ಷೆ ಇಲ್ಲ. ಅವನಿಗೆ ಭಯ ಬಿದ್ದು ನಾವ್ ಹೇಗ್ ಬದುಕೋದು ವಸು? ಅವನಿಗೆ ಯಾಕೆ ಭಯ ಪಡಬೇಕು ಅಕ್ಕ? ತಪ್ಪು ಮಾಡಿರೋದು ಅವನು, ಆ ನೀಚ ಭಯ ಪಡಬೇಕು. ಅವನ ಹತ್ರ ಎವಿಡೆನ್ಸ್ ಇದೆಯಲ್ಲ ಚಿಕ್ಕಮ್ಮ, ಈಗ ಅದೇ ಅವನಿಗೆ ಧೈರ್ಯ. ಅದೇ ನನಗ್ ಭಯ ಆಗ್ತಿರೋದು, ಅದಕ್ಕೆ ನಾವ್ ಸತ್ತೋಗ್ಬೇಕು ವಸು. ನೋಡಕ್ಕ, ಶ್ರಾವ್ಯಂಗೆ ಧೈರ್ಯ ಹೇಳದ್ ಬಿಟ್ಟು ನೀನೇ ಭಯ ಪಡ್ತಿರೋದು ಚೆನ್ನಾಗಿರಲ್ಲ. ಯಾವ ಆಸೆ ಇಟ್ಕೊಂಡು ಇನ್ನೂ ಧೈರ್ಯವಾಗಿರ್ಬೇಕು ಅಂತ್ಯ ವಸು? ಯಾವ ಆಸೆಯಿಂದ ನೀನ್ ನನಗ್ ಧೈರ್ಯ ಹೇಳ್ತಿದ್ದೆ ಅಕ್ಕ? ಆ ಧೈರ್ಯ ಇವಾಗ ಏನಾಯ್ತು? ನನಗೆ ಸಹಾಯ ಮಾಡ್ದವಳು ಶ್ರಾವ್ಯಂಗೆ ಸಪೋರ್ಟಿವ್ ಆಗಿರಲ್ವಾ? ನನ್ನಿಂದ ಆಗ್ತಿಲ್ಲ ವಸು. ನಾನಿದ್ದೀನಕ್ಕ, ನಾನ್ ಬದುಕಿರ್ಬೇಕಾದ್ರೆ ನನ್ನ ಅಕ್ಕ ನನ್ ಮಗಳು ನೋವು ಅನ್ಭವಿಸೋಕೆ ಕಷ್ಟ ಅನ್ಭವಿಸೋಕೆ ನಾನ್ ಬಿಡಲ್ಲ. ನೀನ್ ಅಷ್ಟೊಂದ್ ದುಡ್ಡು ಎಲ್ಲಿಂದ ತರ್ತೀಯ ವಸು? ಅವನ್ ಬಾಯ್ ಹೇಗ್ ಮುಚ್ಚಿಸ್ತೀಯ? ಯೋಚನೆ ಮಾಡೋಣ ಅಕ್ಕ, ಎಲ್ಲದಕ್ಕೂ ಒಂದ್ ಪರಿಹಾರ ಇರುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.